ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಪ್ಪ ಸಮೀಪದ ಬೆಳ್ಳೆಕೆರೆ ಪೆಟ್ರೋಲ್ ಬಂಕ್ ಸಮೀಪ ಆಟೋಮೊಬೈಲ್ಸ್ ಅಂಗಡಿಯೊಂದರಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ್ದು ಆಟೋಮೊಬೈಲ್ ಅಂಗಡಿ ಜೊತೆಗೆ ಎರಡು ಕೋಳಿ ಅಂಗಡಿಗಳು ಕೂಡ ಸಂಪೂರ್ಣವಾಗಿ ಒತ್ತಿ ಹುರಿದಿರುವಂತ ಘಟನೆ ನಡೆದಿದೆ. ಘಟನೆಯಲ್ಲಿ ಮೊಗಣ್ಣ ಎಂಬುವರ ಆಟೋಮೊಬೈಲ್ಸ್ ಹಾಗೆ ಸರ್ವಿಸ್ ಸ್ಟೇಷನ್ ಅಂಗಡಿ ಹಾಗೂ ಯೋಗಾನಂದ ಎಂಬುವರ ಚಿಕನ್ ಅಂಗಡಿ ಸಂಪೂರ್ಣವಾಗಿ ಬೆಂಕಿಗೆ ಭಸ್ಮವಾಗಿದೆ. ಸರ್ವಿಸ್ ಸ್ಟೇಷನ್ ನಲ್ಲಿ ಇದ್ದಂತ 5-6 ಬೈಕ್ ಗಳು ಆಯಿಲ್ ಟೈರ್ ಗಳು ಕೂಡ ಭಸ್ಮವಾದ್ರೆ ಚಿಕನ್ ಅಂಗಡಿಯಲ್ಲಿ ಯಂತ್ರೋಪಕರಣಗಳು ಭಸ್ಮವಾಗಿದ್ದು ಸುಮಾರು 15 ಲಕ್ಷ ರೂಗಳಿಗೂ ಹೆಚ್ಚು ನಷ್ಟ ಸಂಭವಿಸಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಆಗಮಿಸಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದ್ದು ಈ ಸಂಬಂಧ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಡೋ